ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ಆರೋಗ್ಯವನ್ನು ಒರೆಸಿಕೊಳ್ಳಿಕ್ಕೆ ನಾನು ಉಪಾಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಉಪಾಯಗಳನ್ನು ತಾವು ಕೂಡ ನೋಡಿ ಜೊತೆಗೆ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ತಂದಿದ್ದೇವೆ. ಅದೇನೆಂದರೆ, ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರೇ ತಮ್ಮೊಂದಿಗೆ ಮಾತನಾಡ್ತಾರೆ, ನಮ್ಮ ವೈದ್ಯರ ಬಳಗ ಇದೆ, ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತಾರೆ, ನಿಮಗೆ ಬೇಕಾದಂತಹ ಔಷಧಿಗಳನ್ನು ಆಯುರ್ವೇದಿಕ್ ಔಷಧಿಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಈ ಒಂದು ವ್ಯವಸ್ಥೆಯನ್ನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ ಆತ್ಮೀಯರೇ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್, ಡೈಲಿ ನಿಮಗೆ ಉಚಿತವಾಗಿ ಹೆಲ್ತ್ ಟಿಪ್ಸ್ ಬರುತ್ತೆ ವಾಟ್ಸಪ್ಪಲ್ಲಿ. ಬರೀ ಅಡ್ಮಿನ್ ಅಷ್ಟೇ ಮಾಡ್ತಾರೆ, ಎಲ್ಲರೂ ಅದರಲ್ಲಿ ಮೆಸೇಜ್ ಮಾಡಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಕಿರಿಕಿರಿ ಉಂಟಾಗೋದಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ನೀವು ಜಾಯ್ನ್ ಆದರೆ ನೀವು ಆ ವಾಟ್ಸಪ್ ಗ್ರೂಪಿಗೆ ಲಿಂಕಿಗೆ ಜಾಯ್ನ್ ಆಗ್ತೀರಾ, ಡೈಲಿ ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಬರುತ್ತೆ, ಯೂಟ್ಯೂಬ್ ಲಿಂಕ್ ಎಲ್ಲ ಬರುತ್ತೆ. ಸೊ ಹಾಗಾದರೆ ಈಗ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸುಟ್ಟ ಗಾಯಗಳಾದಾಗ ನಮಗೆಲ್ಲ ನಾವು ಕಂಗಾಲಾಗ್ಬಿಡ್ತೇವೆ. ಸುಟ್ಟ ಗಾಯ ಆದಾಗ ತುಂಬ ಸುಟ್ಟಿದರೆ ನಾವು ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಫಸ್ಟ್ ಏಡನ್ನು ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸುಟ್ಟ ಆದ ಕೂಡಲೇ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರೊಳಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಸಣ್ಣ ಪುಟ್ಟ ಸುಟ್ಟ ಗಾಯ ಆದರೆ ಮನೆಯಲ್ಲೇ ಕಡಿಮೆ ಆಗುತ್ತೆ. ಸುಟ್ಟ ಗಾಯ ಆದಾಗ ಮೊದಲನೇದಾಗಿ ತಣ್ಣೀರನ್ನು ಹಾಕುವಂಥದ್ದು ಅಥವಾ ಐಸ್ ಕ್ಯೂಬನ್ನು ಸೇರಿಸಿದಂತಹ ತಣ್ಣೀರನ್ನು ಹಾಕುವಂಥದ್ದು ಅಥವಾ ಐಸ್ ಕ್ಯೂಬನ್ನು ಆ ಭಾಗದಲ್ಲಿ ಇಡುವಂಥದ್ರಿಂದಾಗಿ ಬೊಬ್ಬೆ ಬರೋದು, ಅದರದ್ದು ಗುಳ್ಳೆ ಬರೋದು ಕಡಿಮೆ ಆಗುತ್ತೆ. ಸ್ವಲ್ಪ ಜಾಗದಲ್ಲಷ್ಟೇ ಸುಟ್ಟಿದರೆ ಅದು ಗುಳ್ಳೆ ಬರಬಾರ್ದು, ಬೊಬ್ಬೆ ಆಗಬಾರ್ದು ಅಂತಿದ್ದರೆ ಜೇನುತುಪ್ಪ, ಶುದ್ಧವಾದ ಜೇನುತುಪ್ಪವನ್ನು ಹಚ್ಚೋದ್ರಿಂದಾಗಿ ಅನುಕೂಲ ಆಗುತ್ತೆ, ತಂಪು ಆಗುತ್ತೆ, ಜೊತೆಗೆ ಅದು ಸುಟ್ಟಗಾಯ ಬೊಬ್ಬೆ ಬರೋದಿಲ್ಲ. ಹಾಗೆಯೇ ಸಣ್ಣ ಪುಟ್ಟ ಸುಟ್ಟಗಾಯ ಒಣಗುವಾಗ ಉರಿ ಆಗುತ್ತೆ, ಸೊ ತ್ರಾಸಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಓಟ್ಸನ್ನು ಪೇಸ್ಟ್ ಮಾಡಿಕೊಂಡು, ಸ್ವಲ್ಪ ನೀರಲ್ಲಿ ಪೇಸ್ಟ್ ಮಾಡಿಕೊಂಡು ಆ ಓಟ್ಸನ್ನು ಹಚ್ಚೋದ್ರಿಂದಾಗಿ ನಮಗೆ ಆರಾಮಾಗತ್ತೆ, ಬೇಗನೆ ಗುಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅಲೋವೆರಾ ಜೆಲ್, ಸೊ ಅಲೋವೆರಾ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಈ ಒಂದು ಅಲೋವೆರಾ ಜೆಲ್ಲನ್ನು ಸುಟ್ಟ ಗಾಯದ ಮೇಲೆ ಹಾಕೋದ್ರಿಂದಾಗಿ ಅದು ಕೂಡ ತಂಪು, ಸೊ ನಮಗೆ ಬೊಬ್ಬೆ ಬರೋದಿಲ್ಲ, ಅದು ಗುಳ್ಳೆ ಆಗೋದಿಲ್ಲ, ಸುಟ್ಟ ಗಾಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಸ್ವಲ್ಪ ಅಷ್ಟೇ ಸುಟ್ಟಿದರೆ ಅರಿಶಿಣ ಮತ್ತು ಲವಂಗ ಇವುಗಳ ಒಂದು ಪೇಸ್ಟನ್ನು, ಪುಡಿಯ ಮಿಶ್ರಣವನ್ನು ಆ ಭಾಗಕ್ಕೆ ಹಚ್ಚೋದ್ರಿಂದಾಗಿ ಬೊಬ್ಬೆ ಬರೋದು ಕಡಿಮೆ ಆಗುತ್ತೆ, ಸ್ವಲ್ಪವೇ ಸುಟ್ಟಿದರೆ ಅನುಕೂಲ ಆಗುತ್ತೆ. ಹಾಗೆಯೇ ಹಸಿ ಬಟಾಟೆಯ ಪೇಸ್ಟನ್ನು ಮಾಡಿಕೊಂಡು ಸುಟ್ಟ ಗಾಯದ ಮೇಲೆ ಹಚ್ಚೋದ್ರಿಂದಾಗಿ ಈ ಒಂದು ಸುಟ್ಟ ಗಾಯದಿಂದ ಬೊಬ್ಬೆ ಆಗೋದು ಅಥವಾ ಗುಳ್ಳೆ ಆಗೋದು ಕಡಿಮೆ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಸುಟ್ಟ ಗಾಯವನ್ನು ನಿಗ್ಲೆಕ್ಟ್ ಮಾಡುವಾಗಿಲ್ಲ, ಚರ್ಮದ ಡಾಕ್ಟರ್ ಹತ್ರ ತೋರಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡಿಬೇಕು. ಮನೆಯಲ್ಲೇ ಇಮಿಡಿಯೇಟಾಗಿ ಮಾಡುವಂತಹ ಕೆಲವು ಸರಳ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೇನೆ. ಸೊ ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡಲಿಕ್ಕೆ ಹೋಗಿ ಮತ್ತು ಹೆಚ್ಚು ಮಾಡಿಕೊಂಡು ಕಷ್ಟಪಡೋದು ಬೇಡ. ಆದಷ್ಟು ಬೇಗ ನೀವು ಜಾಸ್ತಿ ಸುಟ್ಟಿದರೆ ಅದಕ್ಕೆ ಗ್ರೇಡ್ಗಳು ಬೇರೆ ಬೇರೆ ಬರುತ್ತೆ, ಜಾಸ್ತಿ ಸುಟ್ಟಿದರೆ ಇಮಿಡಿಯೇಟಾಗಿ ನೀವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ, 108ಗೆ ಫೋನ್ ಮಾಡಿ ಇಮಿಡಿಯೇಟ್ ಅಥವಾ ನಿಮ್ಮ ಮನೆ ವೆಹಿಕಲಲ್ಲೇ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥದ್ದು ಬಹಳ ಮುಖ್ಯ. ಸೊ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾರೆ. ಸುಟ್ಟ ಗಾಯ ನಿಗ್ಲೆಕ್ಟ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಅದು ಆಮೇಲೆ ಕಲೆಯಾಗಿ ಉಳಿದು ಬಿಡುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ವಿಶೇಷವಾದಂಥ ಒಂದು ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ ಬೆಂಕಿಯ ಅವಘಡಗಳು ಆಗದೇ ಇದ್ದಂತೆ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಸೊ ಅಗ್ನಿಶಾಮಕ ದಳದವರು ಏನೆಲ್ಲ ಪ್ರಾಥಮಿಕ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೋ ಅದನ್ನು ಎಲ್ಲ ಸಂಸ್ಥೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು. ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ.